बीएसपी पावर पान मसाला पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಈ ಸಾರಿ 2023 ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೂ ಕೂಡ ತುಮಕೂರು ಗ್ರಾಮಾಂತರಕ್ಕೆ ನಮ್ಮ ಸಮುದಾಯದ ಮುಖಂಡ ಜಾತಿ ಒಕ್ಕೆ ಶಣ್ಮುಖಪ್ಪ ಅವರಿಗೆ ಪಕ್ಷದಿಂದ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಏನು ಬಿಜೆಪಿಗೆ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಬೇಸರದಿಂದ ಬಿಜೆಪಿಗೆ ಮತ ಹಾಕಿ ಇವತ್ತು ಈ ಸಮುದಾಯ ಬಹಳಷ್ಟು ಮನ ಮಂದಿದೆ. ಕಾರಣ ಅಂದ್ರೆ 2-3 ವಿಚಾರಗಳನ್ನ ನಿಮಗೆ ಹೇಳಿಕೆ ಬಯಸ್ತೇನೆ. ಸಿರಾ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಸಿರಾದಲ್ಲಿ ಬಹಳಷ್ಟು ಕಾಡುಗೋಲ್ಗಳು ಇದ್ದಾರೆ ಅಂತ ತಿಳ್ಕೊಂಡು ದೃಢಪಟ್ಟ ನಂತರ ಕಾಡುಗೋಲ ನಿಗಮ ಮಂಡಳಿ ಮಾಡಿ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟು ಕಾಟಾಚಾರಕ್ಕೆ ಆ ನಿಗಮವನ್ನ ವರ್ಷ ಆದ್ಮೇಲೆ ಜಾರಿಗೆ ತಗೊಂಡ್ರು. ನಿಗಮ ಮಂಡಳಿ ಬೀಗ ಮಾತ್ರ ಇನ್ನೂ ಬಿಜೆಪಿಯವರ ಕೈಯಲ್ಲಿ ಇದೆ. ಆ ನಿಗಮ ಮಂಡಳಿ ಓಪನೇ ಆಗಿಲ್ಲ. ಅದ್ಯಾವ ಬಡೀರಪ್ಪ ಅಂತ ಅವ್ರಿಗೆ ಯಾರು ಅಧ್ಯಕ್ಷ ಮಾಡಿ ಮತ್ತ ಅದನ್ನ ರದ್ದು ಮಾಡಿದ್ರು. ಇಷ್ಟು ಈ ಸಮುದಾಯಕ್ಕೆ ಅವಮಾನ ಮಾಡಿದ. ಯಾಕಂದ್ರೆ ಕಾಡುಗಲ್ಲು 6 ತಿಂಗಳು ಊರಲ್ಲಿ ಇರ್ತಾರೆ, 6 ತಿಂಗಳು ಅಡವಿನಲ್ಲಿ ಇರ್ತಾರೆ. ಈ ಕುರಿ ಸಾಕಣೆ ದೊಡ್ಡ ನಮ್ಮ ಕುಲಕಾರ. ಈ ಕುರಿ ಕಾಯ ವಿಚಾರವಾಗಿ ಸರ್ಕಾರದಲ್ಲಿ ಅನೇಕ ಬಾರಿ ನಾವು ಆ ನೋವುಗಳನ್ನ ಆಗುವಂತ ತೊಂದರೆಗಳನ್ನ ನಾವು ಕೇಳ್ಪಟ್ಟಾಗ ಸಿದ್ದರಾಮಯ್ಯನವರು ಒಂದು ಕಾಮನ್ ತಗೊಂಡ್ ಕುರಿ ಸತ್ರೆ ಅವ್ರಿಗೆ 5-7 ಸಾವಿರ ದುಡ್ಡು ಕೊಡ್ಬೇಕು. ಅಕಾಲಿಕವಾಗಿ ಕುರಿ ಒಂದು ಸತ್ರೆ ಆಕ್ಸಿಡೆಂಟ್ ಆಗಿ ಮಾಲೆಕಲ್ ಮನೆಯಲ್ಲಿ ಇನ್ಯಾವುದೇ ವಿಚಾರವಾಗಿದ್ರು ಕೂಡ ಸಿದ್ದರಾಮಯ್ಯ 7 ಸಾವಿರ ರೂಪಾಯಿ ಒಂದು ಮಾಡಿ ಅದನ್ನು ಕೂಡ ಬಿಜೆಪಿ ಸರ್ಕಾರದ ಬಂದು ಅದಕ್ಕೆ ಹಣನೇ ಕೊಡಲಿಲ್ಲ, ಅದನ್ನು ಕೂಡ ಬಂದ್ ಮಾಡಿ. ಇದನ್ನೆಲ್ಲ ಮನಗಂಡು ನಮ್ಮ ರಾಷ್ಟ್ರೀಯ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆ ತಂದು ಮನೆ ನೋಡಿದ್ರು. ಬಹಳ ಅಭೂತಪೂರ್ವಕವಾದಂತ ಇತಿಹಾಸ ಸೃಷ್ಟಿಯಾಗುವಂತ ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮನ ಕಾಡಗೋಲ್ಗೆ ಅವ್ರು ನಡೆಸಿಕೊಟ್ಟಿದ್ದಾರೆ. ಅವರು ನಾವು ಹೇಳುವಂತ ವಿಚಾರನ ಕರ್ನಾಟಕದಲ್ಲಿ ಹೇಳುವಂತ ವಿಚಾರನೆ ಅವರು ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಗ್ರಹಿಸಿ ಹಿಂದಿನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂತ ಅಂದಾಗ ಹೇಳ ನನಗೆ ಅದು ಅರ್ಥ ಆಗಿದೆ ಅಂತ ಅವ್ರು ಮನಗಂಡು ಸೀದಾ ಎಲ್ಲಿ ಕೊಡ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಅಂತಂದ್ರೆ ನಮ್ಮ ಕಾಡುಗೋಲ ಸಮುದಾಯ 500 ವರ್ಷ ಇತಿಹಾಸ ಸಾಂಸ್ಕೃತಿಕ ಬುಡಕಟ್ಟು ಜನಾಂಗದ ಮಹಿಳೆಯರ ಹತ್ರ ಸೀದಾ ಯಾವ ಒಂದು ಭದ್ರತೆಯನ್ನು ಹೊರತುಪಡಿಸಿ ಇಲ್ಲ ನಿಮ್ಮಲ್ಲಿ ಆ ಮಹಿಳೆಯರ ಹತ್ರ ಹೋಗಿ ಅವರ ಕಷ್ಟ ಸುಖಗಳನ್ನ ಆಲಿಸ್ತಾರೆ. ಅವರು ಹೇಳುವಂತ ನಮ್ಮ ಬುಡಕಟ್ಟು ಸಂಸ್ಕೃತಿಯ ಒಂದು ಪದ ಇದೆ ಶೋಭಾ. ಆ ಶೋಭಾನ ಆಡಿದ್ರನ್ನ ಅವರು ಬಹಳಷ್ಟು ಇಷ್ಟಪಟ್ಟು ಬಹಳ ಇನ್ನೊಂದ್ಸರಿ ಕೇಳಿದ್ರು. ನೇರಗತವಾಗಿ ಕೇಳಿ ಹಿಂದಿನಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದ್ರು. ಯಾರು ಕೂಡ ಸಾಹಿತಿಗಳು ಬರ್ಕೊಟ್ಟಿಲ್ಲ, ಯಾವ ಹಿನ್ನೆಲೆ ಗಾಯಕಿಯರು ಕೂಡ ಆಡೋದಿಲ್ಲ. ಆ ರೀತಿ ಸ್ಥಳದಲ್ಲೇನೆ ಬುಡಕಟ್ಟು ಸಂಸ್ಕೃತಿಯ ಒಂದು ಶೋಭಾನದ ಹಾಡನ್ನ ಸ್ಥಳದಲ್ಲೇ ಅವರ ಹೆಸರು ಮೇಲೆ ಒಂದು ಹಾಡಿದ್ದಾರೆ. ಇದನ್ನೆಲ್ಲ ಮನಗಂಡಂತ ಪ್ರಿಯಾಂಕಾ ಗಾಂಧಿ ಅವರು ಒಂದು ಎಲ್ಲ ನಾವು ಏನಂತ ನಮ್ಮ ಸಮುದಾಯ ನಮ್ಮ ಸರ್ಕಾರ ಬಂದ್ರೆ ನಾವು ಈ ಸರಿ ಎಲ್ಲ ನಮ್ಮ ಸಮುದಾಯದ ಓಟನ್ನ ಹಾಕ್ತೀವಿ. ನಮ್ಮ ಕಷ್ಟಗಳು ಅಲೆಮಾರಿ ಜೀವನ ಕುರಿ ಗಾಯ ಕುಲಕಸ್ಬಿಗೆ ಬರುವಂತ ಕಷ್ಟ ನಷ್ಟಗಳು ನಮ್ಮ ಹಟ್ಟಿ ಇವತ್ತಿನವರೆಗೂ ಬಹಳಷ್ಟು ಹಟ್ಟಿಗಳು ಕಂದಾಯ ಗ್ರಾಮ ಆಗಿಲ್ಲ, ಅವನ್ನೆಲ್ಲ ಕಂದಾಯ ಗ್ರಾಮ ಮಾಡ್ಕೊಡ್ಬೇಕು ಅನ್ನೋದು. ಮತ್ತೆ ನಮ್ಮ ಕಾಡುಗೊಲ್ಲ ಮಹಿಳೆಯರಿಗೆ ಹೆಚ್ಚಿನಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು, ರಾಜಕೀಯವಾಗಿ ಒತ್ತು ಕೊಡ್ಬೇಕು ಅಂತ ಹೇಳಿ ನಮ್ಮ ಆಮೇಲೆ ನಮ್ಮ ಸಮುದಾಯವನ್ನ ಎಷ್ಟು ಜನಾಂಗಕ್ಕೆ ಸೇರ್ಬೇಕು ಅನ್ನೋದೊಂದು 3 ಅಜೆಂಡಾವನ್ನ ನಾವು ಪ್ರಿಯಾಂಕಾ ಗಾಂಧಿ ಅವ್ರ ಮುಂದೆ ಮಂಡಿಸಿದ್ವಿ. ಅವರು ಕೂಡ ಬಹಳ
ಇದಕ್ಕೆ ಇಳಿದು ಜನಸಾಮಾನ್ಯರ ನಮ್ಮ ಸಮುದಾಯದ ಎದುರಿಗೆ ಬಂದು ನಾವು ನೀವು ಕೊಟ್ಟಂತ ಬೇಡಿಕೆಯನ್ನ ಯಾವನು ನಾವು ಕಡೆಗಣಿಸಲಿಲ್ಲ. ನಮ್ಮ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ನಿಮ್ಮ ಎಸ್ಟಿ ವಿಚಾರವಾಗಿ ಮೊದಲನೇದಾಗಿ ನಾವು ಕೈಗೆತ್ಕೊಳ್ತೀವಿ. ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ನಿಮ್ಮ ಹಟ್ಟಿಗಳನ್ನ ವಸ್ತುನ ಕಂದಾಯ ಗ್ರಾಮಗಳನ್ನು ಮಾಡುವಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಮಹಿಳೆಯರಿಗೆ ವಿದ್ಯಾಭ್ಯಾಸ ಮತ್ತೆ ರಾಜಕೀಯ ಶಕ್ತಿಯನ್ನ ನಾವು ಖಂಡಿತ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನಾವು ಕಾರ್ಯಬಲ್ಲು ಇವತ್ತಿನವರೆಗೆ ಅಧಿಕಾರ ರಾಜಕೀಯವಾಗಿ ಎಂಎಲ್ಎಗಳಾಗ್ಲಿಕ್ಕೆ ಸಾಧ್ಯ ಆಗಿದೆ. ಒಂದು ನಮ್ಮ ಹೊಳೆಕೆರೆ ಕೆ ಎಸ್ ಸಿದ್ದರಾಮಯ್ಯನವರು ಇರ್ಬೋದು, ಉಮಾಪತಿ ಅವರು ಇರ್ಬೋದು, ಜಯಮ್ಮ ಬಾಲರಾಜ್ ಇರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಬಾಲರಾಜ್ ಅವರು, ಆಮೇಲೆ ಗೀತಾ ನಂದಿನಿ ಗೌಡರು, ಶಾಂತಮ್ಮನವರು, ಮೀಸೆ ಮಾಲಿಂಗಪ್ಪನವರು, ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಪ್ರಾತಿನಿಧ್ಯ ಕೊಟ್ಟಂತ ಬಂದಿದ್ರು. ಈ ಕಾಂಗ್ರೆಸ್ ಪಕ್ಷ ಅಲ್ಲದೆ ಇನ್ಯಾವ ಪಕ್ಷ ಕೂಡ ನಮ್ಗೆ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಮುಂದೆ ಬಂದಿಲ್ಲ, ಮುಂದೆನೂ ಕೂಡ ಮುಂದೆ ಬರಲ್ಲ ಅನ್ನೋ ಮನಗಂಡು ಇವತ್ತು ಯಾರೇ ತರೋದು ಸುನಾಮಿ ರೀತಿಯಲ್ಲಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಸಮುದಾಯ ಕಾಂಗ್ರೆಸ್ ಮತ್ತ ಮುಖ ಮಾಡಿದೆ. ಯಾವ ಕೊಳ್ಳು ವಿರೋಧ ನಮ್ಮ ಬಿಜೆಪಿ ಪಕ್ಷದ ಯಾವುದೇ ಸುಳ್ಳು ಭರವಸೆ ಕೊಳ್ಳು ಭರವಸೆಗೆ ಇವತ್ತು ಯಾರು ಕೂಡ ಕಿವಿ ಕೊಡಬೇಡಿ ಮತ್ತು ಕಿವಿ ಕೊಡಲಿಲ್ಲ ಅಂತ ಹೇಳಿಕೆ ನಾನು ಇವತ್ತಿನ ದಿನ ಹೇಳಿಕೆ ಬಯಸ್ತೇನೆ. ನೀವು ಕಂಡಂಗೆ ನಾವೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಸುಮಾರು 1999 ಅವರು ಪಕ್ಷೇಯವಾಗಿ ಶಾಸಕರಾಗ ಆಗಿ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಬೊಮ್ಮಾಯಿ ಅವರ ಕಾಂಗ್ರೆಸ್ ನಲ್ಲಿ ಬೇಡ ಬೊಮ್ಮಾಯಿ ಮುಖ್ಯಮಂತ್ರಿ ಅವರು ಅವರೇ ಕೂಡ ಒಂದು ಸೆಮಿನಾರ್ ನಡೆಸಿ ರಾಜ್ಯದಲ್ಲಿ ಐದು ಎಂಎಲ್ಎಗಳು ಯಾರು ಅಭಿವೃದ್ಧಿ ಮಾಡುವಂತ ಐದು ಆಯ್ಕೆ ಮಾಡಿದ್ರೆ ಅದರಲ್ಲಿ ಗೋವಿಂದಪ್ಪ ಅವರು ಒಂದೇದ ಅಥವಾ ಎರಡನೇದು ಸ್ಥಾನ ಪಡೆಯುವಂತ ವ್ಯಕ್ತಿ ಗೋವಿಂದಪ್ಪ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅವರು ಮಾಡುವಂತ ಆರು ಮುಟ್ಟಿಲ್ಲದಂತ ಸೊಪ್ಪಿಲ್ಲ, ಬಿಜಿ ಗೋವಿಂದಪ್ಪನವರು ಅಭಿವೃದ್ಧಿ ಮಾಡಿದಂತ ಯೋಜನೆಗಳಿಲ್ಲ. ಅದು ಯಾವ ವಿಚಾರವಾಗಿ ಯಾವ ಕುತಂತ್ರ ಜಾತಿ ಸಮಾಜದಲ್ಲಿ ಸೋಲಾಗಿರ್ಬೋದು. ಆದ್ರೆ ಈ ಸರಿ ಅವರು ಸುಮಾರು 30-40 ಸಾವಿರ ಹತ್ತಿರದಲ್ಲಿ ಇವತ್ತು ಗೆಲ್ಲುವಂತ ವಾತಾವರಣ ಇದೆ ಇಡೀ ನಮ್ಮ ಜಿಲ್ಲೆನಲ್ಲಿ. ಆರು ಕ್ಷೇತ್ರದಲ್ಲಿ 25,000 ಹತ್ತಿರದಲ್ಲಿ ಪ್ರತಿಯೊಬ್ಬರು 6 ಜನರು ಗೆಲ್ತಾರೆ ಅನ್ನೋ ಒಂದು ವಾತಾವರಣ ಇವತ್ತು ಸುನಾಮಿ ರೀತಿಯಲ್ಲಿ ಸೃಷ್ಟಿಯಾಗಿದೆ. ಅದರಲ್ಲೂ ಕಾಡುಮಲ್ಲ ಸಮುದಾಯದವರು ಈ 2 ಜಿಲ್ಲೆನಲ್ಲಿ ಇರುವಂತಹ ಬೃಹತ್ ಸಮುದಾಯ ಒಂದು ಈ ಸರಿ ಅನ್ನೋ ತುಮಕೂರಲ್ಲಿ 11 ಕ್ಷೇತ್ರ, ಚಿತ್ರದುರ್ಗದಲ್ಲಿ 6 ಕ್ಷೇತ್ರ, ಮತ್ತೆ ಬಳ್ಳಾರಿ ದಾವಣಗೆರೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು 100-100 ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತದೆ ಅನ್ನೋ ಭರವಸೆ ಇವತ್ತು ನಾನು ಕೊಡ್ತಾ ನನ್ನ ಇವತ್ತು ಬಂದಂತ ನಿಮ್ಗೆಲ್ಲ ಅಭಿನಂದಿಸುತ್ತೇನೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.